बड़खला तालूकिन शिराली ग्राम सरकारी हिरीय प्राथमिक शालिया शिक्षक वृंद प्रयत्न फलवागी मूडाशिरालिया सरकारी शाले एल्लरा गमन सेळेयुत्तिदे। विनूतन शैलियल्लि रैलिन मादरियल्लि पेंटिंग माडिद हिन्नेलेयल्लि सरकारी शाले जनमन सेळेयुवल्लि यशस्वियागिदे। ई कुरितु ओंदु विशेष वरदि इल्लिदे नोडि। सरकारी शालेयेंदरे मूगु मुरियुव इंदिन दिनगळल्लि मूडाशिरालिय सरकारी किरिय प्राथमिक शाले सत्यल्लदे इंदु सुद्दि माडुत्तिदे। सरकारी किरिय प्राथमिक शालेय शिक्षकरु ऊरिन नागरिकरु स्थळीय ग्राम पंचायत हागू एसडीएमसी अध्यक्षरुगळु सेरि सरकारी शालेयन्न अभिवृद्धिगोळिसुव निट्टिनल्लि नूतन शैलिय रैलिन मादरियल्लि पेंटिंग माडुव योजनेयन्न प्रस्तुतपडिसि विद्यार्थिगळ हागू ऊर नागरिकर मन सेळेयुवल्लि यशस्वियागिद्दारे। ಒಂದು ಸರ್ಕಾರಿ ಶಾಲೆಯನ್ನ ಅಭಿವೃದ್ಧಿ ಮಾಡಲು ಕೇವಲ ಸರ್ಕಾರವೇ ಮುಂದೆ ಬರಬೇಕು ಎಂಬ ಅನಿವಾರ್ಯತೆ ಇಲ್ಲ ಎಂಬುದನ್ನು ತಾಲ್ಲೂಕಿನ ಬೆಂಗರೆ ಪಂಚಾಯತ್ ಹಾಗೂ ಊರಿನ ಮುಖಂಡರು ಮೂಡುಶಿರಾಲಿಯ ಸರ್ಕಾರಿ ಶಾಲೆಯ ಚಿತ್ರಣವನ್ನ ವಿಭಿನ್ನ ರೀತಿಯಲ್ಲಿ ಬದಲಾಯಿಸಿ ಶಾಲೆಯ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ। ಕೇವಲ ಸರ್ಕಾರಿ ಶಾಲೆಗಳು ಮುಚ್ಚುತ್ತಿವೆ, ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಡಿ ಎಂದು ಹೇಳಿದ್ರೆ ಸರ್ಕಾರಿ ಶಾಲೆಗಳು ಉಳಿಯಲಾರದು, ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಖಂಡಿತ ಸರ್ಕಾರಿ ಶಾಲೆಗಳನ್ನು ಉಳಿಸಬಹುದು ಎಂಬುದನ್ನು ಈ ಶಾಲೆಯ ಶಿಕ್ಷಕರು ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತ್ ಮತ್ತು ಶಾಲಾಭಿವೃದ್ಧಿ ಸಮಿತಿ ತೋರಿಸಿಕೊಟ್ಟಿದೆ। ಪೇಂಟ್ ಮಾಡಿದ್ದಾರೆ, ನಮಗೆ ತುಂಬಾ ಖುಷಿಯಾಗುತ್ತಿದೆ। ಇದರಿಂದ ನಮ್ಮ ಶಿಕ್ಷಕರು ತುಂಬಾ ಕೆಲಸದಲ್ಲಿ ಒಳಗೊಂಡಿದ್ದಾರೆ। ನಮಗೆ ಶಿಕ್ಷಕರು ತುಂಬಾ ಚೆನ್ನಾಗಿ ಪಾಠ ಹೇಳಿ ಕೊಡುತ್ತಾರೆ। ಹೀಗೆ ಆಗುವ ಕಾರಣ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ। ಮಳೆ ನೀರು ಬರದಂತೆ ತಗಡು ಹಾಕಿದ್ದಾರೆ, ನಮಗೆ ತುಂಬಾ ಖುಷಿಯಾಗುತ್ತಿದೆ। ನಮ್ಮ ಶಾಲೆಯ ಮುಂದೆ ಕೈತೋಟ ಇದೆ, ಧ್ವಜಸ್ತಂಭ ಇದೆ, ಇದಕ್ಕೆ ನಮಗೆ ತುಂಬಾ ಖುಷಿಯಾಗುತ್ತಿದೆ। ಈ ಬಗ್ಗೆ ಶಾಲಾ ಶಿಕ್ಷಕಿಯಾದ ಸವಿತಾ ಹೆರವಟ ಅವರು ಮಾತನಾಡಿ, ಇಂದು ನಮ್ಮ ಶಾಲೆ ಈ ಮಟ್ಟಿನಲ್ಲಿ ಯಶಸ್ಸನ್ನು ಕಾಣಲು ಶಾಲಾ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಪಂಚಾಯತ್ ಹಾಗೂ ಊರ ಮುಖಂಡರು ಮತ್ತು ಶಾಲಾಭಿವೃದ್ಧಿ ಸಮಿತಿಯದಾಗಿದೆ। ನಮ್ಮ ಶಾಲೆಯನ್ನ ಖಾಸಗಿ ಶಾಲೆಗೆ ಸೆಡ್ಡು ಹೊಡೆಯುವ ಮಟ್ಟಿನಲ್ಲಿ ಅಭಿವೃದ್ಧಿಪಡಿಸಿ ಶಾಲಾ ಮಕ್ಕಳ ಮನಸ್ಸು ಶಾಲೆಯತ್ತ ಆಕರ್ಷಣೆಯಾಗುವಂತಹ ವಾತಾವರಣ ನಿರ್ಮಾಣ ಮಾಡುವ ದೃಷ್ಟಿಯಲ್ಲಿ ನಾವು ಈ ವಿನೂತನ ಮಾದರಿಯಲ್ಲಿ ಪೇಂಟಿಂಗ್ ಮಾಡುವ ಮೂಲಕ ವಿನೂತನ ಪ್ರಯತ್ನವನ್ನ ನಡೆಸಿದ್ದೀವಿ ಎಂದು ಹೇಳಿದ್ರು। ನಮ್ಮ ಶಾಲೆ ಇತ್ತೀಚೆಗೆ ಒಂದು ಕೇಳ್ತಾ ಇರುವಂತಹ ಒಂದು ವಿಷಯ ಅಂದರೆ ಶಾಲೆಯಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳಿ, ಸೊ ಆ ಒಂದು ಗುಣಾತ್ಮಕ ಶಿಕ್ಷಣವನ್ನು ಶಾಲೆಯಲ್ಲಿ ನೀಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಶಾಲೆಯನ್ನು ಶಾಲಾ ಪರಿಸರವನ್ನು ಇನ್ನಷ್ಟು ಆಕರ್ಷಣೀಯವಾಗಿ ಮಾಡಬೇಕು ಅನ್ನುವ ರೀತಿ ದೃಷ್ಟಿಯಿಂದ ಈ ಒಂದು ವಿನೂತನ ರೀತಿಯಲ್ಲಿ ನಾವು ಶಾಲಾ ಪೇಂಟಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೇವೆ। ಕಾರಣ ಸರ್ಕಾರಿ ಶಾಲೆಯಲ್ಲಿ ಕಡಿಮೆ ಆಗ್ತಿರುವಂತಹ ಮಕ್ಕಳ ಸಂಖ್ಯೆ ಇರಬಹುದು ಅಥವಾ ದಾಖಲಾತಿ ಇರಬಹುದು, ಆದಷ್ಟು ಖಾಸಗಿ ಶಾಲೆಗೆ ಸಡ್ಡು ಹೊಡೆಯುವ ರೀತಿಯಲ್ಲಿ ಸರ್ಕಾರಿ ಶಾಲೆಗಳು ಕೂಡ ಇರಬೇಕು ಅನ್ನುವ ಒಂದು ಉದ್ದೇಶದಿಂದ ಒಂದು ಸರ್ಕಾರಿ ಶಾಲೆಯನ್ನು ಸರ್ಕಾರವೇ ಅಭಿವೃದ್ಧಿಪಡಿಸಬೇಕಂತಿಲ್ಲ, ಮನಸ್ಸು ಮಾಡಿದರೆ ಆ ಊರಿನ ಜನಪ್ರತಿನಿಧಿಗಳು ಶಿಕ್ಷಕರು ಶಾಲಾಭಿವೃದ್ಧಿ ಸಮಿತಿಯವರೇ ಅಭಿವೃದ್ಧಿ ಮಾಡಬಹುದು। ಇನ್ನು ಮುಂದಾದರೂ ಈ ಶಾಲೆಯ ಬಗ್ಗೆ ತಾಲೂಕಿನ ಶಿಕ್ಷಣಾಧಿಕಾರಿಗಳು ಮುತುವರ್ಜಿ ವಹಿಸಿ ಶಾಲೆಯ ಅಭಿವೃದ್ಧಿಗೆ ಗಮನ ಹರಿಸಬೇಕು ಎನ್ನುವುದು ಸಾರ್ವಜನಿಕರ ಆಶಯವಾಗಿದೆ। ರಾಘವೇಂದ್ರ ಮಲ್ಯ, ವಿ4 ನ್ಯೂಸ್, 24/7, ಭಟ್ಕಳ।